ಘನಮೂಲದ ಸಮಸ್ಯೆಗಳನ್ನು ಸುಲಭೀಕರಿಸುವಂಥದ್ದು ಗುಣಿಸಿ ಮತ್ತು ಸುಲಭೀಕರಿಸಿ ಈ ಕೊಟ್ಟಿರುವಂತಹ ಲೆಕ್ಕವನ್ನು ನಾವು ಗುಣಿಸ್ಕೋಬೇಕು ನಂತರ ಇದನ್ನು ಸುಲಭೀಕರಿಸಬೇಕು ಕೊಟ್ಟಿರುವಂತಹ ಲೆಕ್ಕ ಯಾವುದು ಐದು ಇಂಟು ಕ್ಯೂಬ್ರೂಟ್ ಆಫ್ ಟು ಎಕ್ಸ್ ಸ್ಕ್ವೇರ್ ಗುಣಿಸು ಮೂರು ಇಂಟು ಕ್ಯೂಬ್ರೂಟ್ ಆಫ್ ನಾಲ್ಕು ಎಕ್ಸರ ಗಾತ ನಾಲ್ಕು ಈಗ ಈ ಕೊಟ್ಟಿರುವಂತಹ ಲೆಕ್ಕವನ್ನು ನಾವು ಪೂರ್ಣಾಂಕಗಳನ್ನು ಒಂದು ರೀತಿಯಲ್ಲಿ ಗುಣಿಸ್ಕೊಳ್ಬೇಕು ಮತ್ತು ಕರಣಿಗಳನ್ನು ಬಿಡಿಸಿ ನಂತರ ಅದನ್ನು ಗುಣಿಸ್ಕೊಳ್ಬೇಕಾಗತ್ತೆ ಮತ್ತು ಸುಲಭೀಕರಿಸಬೇಕಾಗತ್ತೆ ಮೊದಲು ಪೂರ್ಣಾಂಕಗಳು ಯಾವ್ದಾವುದು ಅನ್ನೋದನ್ನ ಗುರುತಿಸ್ಕೊಳ್ಳೋಣ ಇಲ್ಲಿ ಎರಡು ಪೂರ್ಣಾಂಕಗಳಿದೆ ಐದು ಮತ್ತೆ ಮೂರು ಅಂತಕ್ಕಂಥದ್ದು ಪೂರ್ಣಾಂಕಗಳು ಈ ಪೂರ್ಣಾಂಕಗಳನ್ನು ಮೊದಲು ಗುಣಿಸ್ಕೊಳ್ಳೋಣ ಅಥವಾ ಒಂದು ಕಡೆ ಪ್ರತ್ಯೇಕವಾಗಿ ಮೊದಲು ಬರ್ಕೊಳ್ಳೋಣ ಐದು ಇಂಟು ಮೂರು ಇದು ಪೂರ್ಣಾಂಕಗಳು ಇದನ್ನು ಪ್ರತ್ಯೇಕವಾಗಿ ಬರ್ಕೊಂಡಿದ್ದೇವೆ ನಂತರ ಇಲ್ಲಿ ನೋಡಿ ಇದು ಕ್ಯೂಬ್ ರೂಟ್ ಆಫ್ ಎರಡುರಘಾತ ಎರಡು ಇಂಟು ಕ್ಯೂಬ್ ರೂಟ್ ಆಫ್ ನಾಲ್ಕು ಎಕ್ಸರಘಾತ ನಾಲ್ಕು ಅಂದರೆ ಕರಣೀಯ ಕ್ರಮ ಒಂದೇ ಇದೆ ಅದರಿಂದ ಇದನ್ನು ನಾವು ಗುಣಿಸ್ಕೊಳ್ಬಹುದಾಗಿದೆ ಒಂದೇ ಇದರಲ್ಲಿ ಬರ್ಕೊಂಡು ಗುಣಿಸ್ಕೊಳ್ಬೋದು ಈಗ ಕರಣೀಯ ಕ್ರಮ ಒಂದೇ ಇರೋದ್ರಿಂದ ಅದನ್ನು ಒಂದೇ ಮೂಲದಲ್ಲಿ ಬರ್ಕೊಂಡು ಗುಣಿಸ್ಕೊಳ್ಳೋಣ ಕ್ಯೂಬ್ ರೂಟ್ ಆಫ್ ಎರಡು ಎಕ್ಸರಘಾತ ಎರಡು ಇಂಟು ನಾಲ್ಕು ಎಕ್ಸರಘಾತ ನಾಲ್ಕು ಇಲ್ಲಿ ಗಮನಿಸಿದೇವೆ ಮೊದಲು ಪೂರ್ಣಾಂಕವನ್ನ ಗುಣಿಸಿಕೊಂಡಿದ್ದೇವೆ ಕರಣೀಯ ಕ್ರಮ ಒಂದೇ ಇದ್ದಿದ್ರಿಂದ ಇಲ್ಲಿ ನೋಡಿ ಕರಣೀಯ ಕ್ರಮ ಮೂರು ಇಲ್ಲಿ ನೋಡಿ ಕರಣೀಯ ಕ್ರಮ ಮೂರು ಕರಣೀಯ ಕ್ರಮ ಮೂರು ಒಂದೇ ಇರೋದ್ರಿಂದ ಕರಣೀಯಗಳನ್ನು ನಾವು ಗುಣಿಸಿಕೊಳ್ಳಬಹುದಾಗಿದೆ ಆದ್ರಿಂದ ಒಂದೇ ಮೂಲದ ಅಡಿಯಲ್ಲಿ ಅವನ್ನ ಬರ್ಕೊಂಡಿದ್ದೇನೆ ಗುಣಿಸುವಂತ ಇದಕ್ಕೆ ಹೋಗೋಣ ಐದು ಮೂರ್ಲ ಹದಿನೈದು ಕ್ಯೂಬ್ ರೂಟ್ ಆಫ್ ఇది మే నాలు గుణస్కోణి ఎక్సర గాత ఎరడు ఇంటూ ఎక్సరగాత నాలుగు అందర గాత ఎరడు ఇంటూ ఎక్సర గాత నాలు ఏ పవర్ ఆఫ్ ఎం ఇంటు ఏ పవర్ ఆఫ్ ఎన్ ప్లస్ ఎన్ ಈ ಒಂದು ಗಾತಾಂಕದ ನಿಯಮವನ್ನು ಉಪಯೋಗಿಸಿಕೊಂಡು ನಾವು ಇಲ್ಲಿ ಅದನ್ನ ಗುಣಿಸಿಕೊಳ್ತಾ ಇದ್ದೇವೆ ಅಂದ್ರೆ ಎಕ್ಸರ ಗಾತ ಎರಡು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಆರು ಅಂದ್ರೆ ಎಕ್ಸರ ಗಾತ ಆರ್ ಆಯ್ತು ನಮಗೆ ಗೊತ್ತಿದೆ ಎ ಎಂ ಅದರ ಗಾತ ಎನ್ ಇದ್ದಾಗ ಅದನ್ನ ಏನ್ ಮಾಡ್ಕೊಳ್ತೇವೆ ಎಘಾತ ಎಂ ಇಂಟು ಎನ್ ಅಂತ ಮಾಡ್ಕೊಳ್ತೇವೆ ಈಗ ಇಲ್ಲಿ ಗಾತಾಂಕದ ನಿಯಮಗಳನ್ನ ಇಲ್ಲಿ ನಾವು ಉಪಯೋಗಿಸ್ಕೊಂಡು ಇದನ್ನ ಕ್ಯೂಬ್ ರೂಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಒನ್ ಬೈ ತ್ರೀ ಈ ಒಂದು ಇದನ್ನು ಸಹ ಇಲ್ಲಿ ನಾವು ಬಳಸಿಕೊಳ್ಬೇಕಾಗತ್ತೆ ಈಗ ಹದಿನೈದು ಹಾಗೆ ಬರ್ಕೊಳ್ತಾ ಇದ್ದೇನೆ ಈಗ ಪ್ರತಿಯೊಂದಕ್ಕೂ ಸಪರೇಟ್ ಆಗಿ ರೂಟ್ ಅನ್ನು ಹಾಕಿ ನಂತರ ಅದನ್ನು ಸುಲಭೀಕರಿಸೋಣ ಕ್ಯೂಬ್ರೂಟ್ ಆಫ್ ಎಂಟು ಇಂಟು ಕ್ಯೂಬ್ರೂಟ್ ಆಫ್ ಎಕ್ಸರ ಗಾತ ಆರು ಈಗ ಈ ಕರಣಿಯನ್ನ ಗಾತಾಂಕ ರೂಪದಲ್ಲಿ ಬರೆಯೋಣ ಎಂಟು ಇಂಟು ಅದರ ಗಾತ ಒಂದು ಬಾಗಿಸು ಮೂರು ಈ ಒಂದು ಕರಣಿಯನ್ನು ಸಹ ಘಾತಾಂಕ ರೂಪದಲ್ಲಿ ಬರೆಯೋಣ ಎಕ್ಸರ ಗಾತ ಆರು ಇಂಟು ಅದರ ಗಾತ ಒಂದು ಬಾಗಿಸು ಮೂರು ಈಗಾಗಲೇ ನಾನು ಇಲ್ಲಿ ಹೇಳಿದ್ದೇನೆ ಈ ಒಂದು ಇದನ್ನ ಕರಣಿಯನ್ನ ಗಾತಂಕ ರೂಪದಲ್ಲಿ ಬರೆದಾಗ ಈ ರೀತಿ ಆಯಿತು ಅದೇ ರೀತಿ ಇಲ್ಲಿ ಅದೇ ನಿಯಮವನ್ನ ಇಲ್ಲಿ ಉಪಯೋಗಿಸಿಕೊಂಡು ನಾವಿಲ್ಲಿ ಎಂಟರ ಗಾತ ಒಂದು ಬಾಗಿಸು ಮೂರು ಇಂಟು ಎಕ್ಸರ ಗಾತ ಆರು ಅದರ ಬಾಗಿ ಅದರ ಗಾತ ಒಂದು ಬಾಗಿಸು ಮೂರು ಅಂತ ಬರೆದಿದ್ದೇವೆ ದಿನ ಇದು ಇಲ್ಲಿ ನಮಗೆ ಗೊತ್ತಿದೆ ಘನ ಮೂಲ ಎಂಟು ಅಂದರೆ ಘನಮೂಲ ಎಂಟು ಎಂಟನ್ನು ನಾವು ಏನಂತ ಬರ್ಕೊಳ್ಬೋದು ಎಂಟು ಒಂದು ಘನಸಂಖ್ಯೆ ಆಗಿರೋದ್ರಿಂದ ಎರಡು ಇಂಟು ಎರಡು ಇಂಟು ಎರಡು ಅಂದರೆ ಎರಡರ ಗಾತ ಮೂರು ಎರಡರ ಗಾತ ಮೂರು ಅಂತ ನಾವಿಲ್ಲಿ ಬರ್ಕೊಳ್ತಾ ಇದ್ದೇವೆ ಎರಡರ ಗಾತ ಮೂರು ಅದರ ಗಾತ ಒಂದು ಬಾಗಿಸು ಮೂರು ಇಲ್ಲಿ ಈ ಒಂದು ಇದನ್ನು ಸಹ ಮತ್ತೆ ಆಸ್ ಇಟ್ ಇಸ್ ಬರ್ಕೊಳ್ಳೋಣ ಮುಂದಿನ ಒಂದು ಹಂತದಲ್ಲಿ ಇದನ್ನ ಬಿಡಿಸ್ಕೊಳ್ಳೋಣ ಈಗ ಇಲ್ಲಿ ಇದನ್ನ ಗುಣಿಸಿಕೊಂಡಾಗ ಹದಿನೈದು ಎರಡರ ಗಾತ ಮೂರು ಬಾಗಿಸು ಮೂರು ಇಂಟು ಎಕ್ಸರ ಗಾಥ ಆರು ಬಾಗಿ ಸುಮೂರು ಯಾವ ನಿಯಮವನ್ನು ಉಪಯೋಗಿಸಿದ್ದೀವಿ ಅಂತ ಒಂದ್ಸರಿ ವಿಡಿಯೋ ಫಾಜ್ ಮಾಡಿ ಯೋಚನೆ ಮಾಡಿ ನೋಡಿ ಇಲ್ಲಿನ ಒಂದು ನಿಯಮವನ್ನು ನಾವಿಲ್ಲಿ ಬೆಳೆಸ್ಕೊಂಡಿದ್ದೇವೆ ಬಳಸ್ಕೊಂಡಿದ್ದೇವೆ ಎ ಎ ಗಾತ ಎಂ ಅದರ ಗಾತ ಎನ್ ಎಸಿಕೊಳ್ತು ಎ ಗಾತ ಎಮ್ ಇನ್ ಎನ್ ಈಗ ಗಾತಾಂಕಗಳನ್ನ ಸುಲ್ಭೀಕರ್ಸೋಣ ಮೂರೊಂದ್ಲ ಮೂರು ಮೂರ್ ಒಂದ್ಲ ಮೂರು ಇಲ್ಲಿ ಒಂದು ಉಳಿತು ಇಲ್ಲಿ ಮೂರ್ ಒಂದ್ಲ ಮೂರು ಮೂರ್ ಎರಡ್ಲಿ ಆರು ಎರಡು ಉಳಿತು ನಂತರ ಮುಂದುವರೆದು ಹದಿನೈದು ಇಂಟು ಎರಡರ ಗಾತ ಒಂದು ಇಂಟು ಎಕ್ಸ್ ರ ಗಾತ ಎರಡು ನಮ್ಗ್ ಗೊತ್ತಿದೆ ಎರಡರ ಗಾತ ಒಂದು ಅಂದ್ರೆ ಎರಡು ಫೋರ್ ಹದಿನೈದು ಇಂಟು ಎರಡು ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಹದಿನೈದು ಎರಡ್ಲಿ ಮೂವತ್ತು ಎಕ್ಸ್ ಸ್ಕ್ವೇರ್ ಉತ್ತರ ಎಷ್ಟು ಬಂತಪ್ಪ ಅಂದ್ರೆ ಮೂವತ್ತು ಎಕ್ಸ್ ಸ್ಕ್ವೇರ್ ಬಂತು ಅಂದ್ರೆ ಇಲ್ಲಿ ಯಾವ ಯಾವ ನಿಯಮಗಳನ್ನು ಉಪಯೋಗಿಸ್ಕೊಂಡಿದ್ದೀವಿ ಹೇಗ್ ಮಾಡಿದೀವಿ ಅಂತ ಫಸ್ಟ್ ಯೋಚನೆ ಮಾಡ್ಕೊಳ್ಬೇಕು ಮೊದಲೇನಪ್ಪ ಅಂದ್ರೆ ಪೂರ್ಣ ಸಂಖ್ಯೆಗಳನ್ನ ಪೂರ್ಣಾಂಕಗಳನ್ನ ಗುಣಿಸಿಕೊಂಡಿದ್ದೇವೆ ನಂತರ ಕರಣೀಯಗಳನ್ನ ತೆಗೆದುಕೊಂಡಿದ್ದೇವೆ ಈ ಕರಣೀಯಗಳನ್ನ ಫಸ್ಟ್ ಸುಲಭೀಕರಿಸಿ ನಂತರ ಅದನ್ನ ಗುಣಿಸ್ಕೊಡ್ಬೇಕಾಗತ್ತೆ